ಬಿಜೆಪಿಯಿಂದ ಸಚಿವರು ಶಾಸಕರು ಕಾಂಗ್ರೆಸ್ ಸೇರ್ತಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬಿ ಎಸ್ ಯಡಿಯೂರಪ್ಪನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ನಾವು ಒಗ್ಗಟ್ಟಾಗೇ ಇದ್ದೇವೆ. ಬೆಳಗಾವಿಯಲ್ಲಿ ಬೆಳಗಾವಿ ಜಿಲ್ಲೆಯ ಅಂಕಲಿಗೆಯಲ್ಲಿ ಬಿ ಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿ ಸೋಮಣ್ಣ ಪಕ್ಷ ಬಿಡ್ತಾರೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖಂಡರ ಜೊತೆ ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ. ನಮ್ಮ ಮುಖಂಡರು ಯಾವುದೇ ಕಾರಣಕ್ಕೂ ಅವರಿಗೆ ಬೆಲೆ ಕೊಡ್ತಾ ಇಲ್ಲ, ಜೊತೆಗೆ ಬಲಿಯಾಗೋದೂ ಇಲ್ಲ. 17 ಜನರಲ್ಲಿ ಯಾರೊಬ್ಬರು ಪಕ್ಷ ಬಿಟ್ಟು ಹೋಗೋದಿಲ್ಲ. ಅಂಕಲಿ ಗ್ರಾಮದಲ್ಲಿ ಮಾಜಿ CM ಯಡಿಯೂರಪ್ಪ ಪಕ್ಷ ತೊರೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಗೆಲ್ಲೋ ಗೆಲ್ಲೋವಂಥ ಪಕ್ಷಕ್ಕೆ ನಾನು ತಾನು ಅಂಥೇಳಿ 4-5 ಜನ ಇರೋದು ಸ್ವಾಭಾವಿಕ. ಎಲ್ಲಿ ಆ ರೀತಿ ಪೈಪೋಟಿ ಇದೆ ಅಲ್ಲಿ ಸರ್ವೆ ಮಾಡಿಸ್ತೇವೆ. ಗೆಲ್ಲೋರಿಗೆ ಯಾರಿಗೆ ಹೆಚ್ಚು ಅವಕಾಶ ಇದೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೇವೆ. ಉಳಿದವ್ರನ್ನ ಕರೆದು ಮಾತನಾಡಿ ಅವ್ರಿಗಿನ್ನ ಸಹಕಾರ ಕೊಡಿಯಪ್ಪ ಅಂತ ವಿನಂತಿ ಮಾಡ್ತೇವೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ, ಯಾವುದೇ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಸಿಗೋದಿಲ್ಲ. ಎಲ್ಲರೂ ಸಹ ಒಂದಾಗಿ ಕೆಲಸ ಮಾಡೋರಿದ್ದೇವೆ, ಯಾವುದೇ ಸಮಸ್ಯೆ ಇರೋದು. ಬಿಜೆಪಿಯಿಂದ ಇನ್ನೂ ಸಾಕಷ್ಟು ಜನ ಶಾಸಕರು ಮಾಜಿ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು ಸಚಿವರು ಕೂಡ ಹೋಗೋರಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ, ನಿಜನಾ ಸರ್? ಅದು ನನ್ನ ಪ್ರಕಾರ ಆ ಥರ ಯಾವುದಕ್ಕೂ ಅವಕಾಶ ಇಲ್ಲ, ಆ ಥರ ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ಸೋಮಣ್ಣ ಅವರು ಕೂಡ ಪಕ್ಷ ಬಿಡ್ತಾರೆ ಅನ್ನುವಂಥ ಮಾತಿರುವಂಥ ಇದರಲ್ಲೇನು ಸತ್ಯಾಂಶ ಇಲ್ಲ. ಈಗ ಹೋದ್ಮೇಲೆ ಕರೆದು ಮಾತನಾಡ್ತೇನೆ, ಆ ಥರ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ, ಒಂದಾಗಿದೆ. ಕೆ ಶಿವಕುಮಾರ್ ಅವರು ಎಲ್ಲರನ್ನು ಕರೆದು ಮಾತನಾಡುವಂಥದ್ದು ಅವ್ರು ನಿರಂತರವಾಗಿ ಮಾಡ್ತಾನೇ ಇದ್ದಾರೆ. ಆದರೆ ಅದು ಯಾವುದಕ್ಕೂ ಸಹ ನಮ್ಮ ಮುಖಂಡಗಳು ಬೆಲೆ ಕೊಡ್ತಾ ಇಲ್ಲ, ಯಾರೂ ಸಹ ಆ ಮಾತಿಗೆ ಬಲಿಯಾಗೋದಿಲ್ಲ, ಹೋಗೋದಿಲ್ಲ. ಕಾಂಗ್ರೆಸ್ನವ್ರು ಕಾಡ್ತಾರೆ, ಯಾರೊಬ್ಬರು ಪಕ್ಷ ಬಿಟ್ಟು ಹೋಗಲ್ಲ. ಯಾಕೆಂದರೆ ಅಧಿಕಾರಕ್ಕೆ ಬರುವಂಥ ಪಕ್ಷ ಬಿಟ್ಟು ಯಾಕೆ ಹೋಗ್ತಾರೆ? ಅವತ್ತಿಂದ ಇವತ್ತುವರೆಗೂ ನಮ್ಮ ಬೆನ್ನೆಲುಬಾಗಿ ಪಕ್ಷವನ್ನು ಕಟ್ಟಕ್ಕೆ ಸಹಕಾರ ನೀಡಿದ್ದಾರೆ. ಆ ಥರ ಯಾರೊಬ್ಬರು ಸಹ ಪಕ್ಷ ಬಿಟ್ಟು ಹೋಗೋದಿಲ್ಲ. ಗೆಲ್ಲೋ ಗೆಲ್ಲೋ ಅಂತ